ವಿದ್ಯಾರ್ಥಿ ಜೀವನದಲ್ಲಿ ಛಲ ಮತ್ತು ಶ್ರದ್ಧೆ ಇದ್ದರೆ ಸಾಧನೆಗೆ ಸುಲಭ. ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ತಹಶೀಲ್ದಾರ್ ಸುರೇಶ್ ಮುಂಜೆ ಅಭಿಮತ. ಸಾಧನೆ ಮಾಡಿದವರನ್ನು ಸಮಾಜ ಗೌರವಿಸುತ್ತದೆ. ಸಾಧನೆಗೆ ಬಡತನ, ಅಂಗವಿಕಲತೆ ಮುಖ್ಯವಲ್ಲ. ಸಾಧಿಸುವ ಛಲ ಮತ್ತು ಶ್ರದ್ಧೆ ಇದ್ದರೆ ಪ್ರತಿಯೊಬ್ಬರೂ ಸಾಧನೆ ಮಾಡಬಹುದು ಎಂದು ತಹಶೀಲ್ದಾರರಾದ ಸುರೇಶ್ ಮುಂಜೆ ಹೇಳಿದರು. ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಬೆಳೆಸುವ ಸಹಕಾರಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಹಕಾರಿ ಸಂಘದ 19ನೇ ಸರ್ವಸಾಧಾರಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ ಬಹಳ ಮುಖ್ಯ. ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳನ್ನು ಇಂದಿನ ಮಕ್ಕಳಿಗೆ ಕಲಿಸಿಕೊಡಬೇಕಾದ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಆತ್ಮಸ್ಥೈರ್ಯ ಎಂಬುದು ಬಹಳ ಮುಖ್ಯ. ಸತತ ಪ್ರಯತ್ನ, ಛಲ ಮತ್ತು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡುವುದರಿಂದ ಉನ್ನತವಾದ ಸಾಧನೆ ಮಾಡುವುದು ಸುಲಭವಾಗುತ್ತದೆ. ಉತ್ತಮ ಸಾಧನೆ ಮಾಡಿದವರಿಗೆ ಉನ್ನತ ಹುದ್ದೆಗಳು ದೊರಕುತ್ತವೆ ಎಂಬುದಕ್ಕೆ ನಿಮ್ಮ ಮುಂದೆ ನಾನೇ ನಿದರ್ಶನ ಎಂದು ಹೇಳುವ ಮೂಲಕ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಸರ್ಕಾರಿ ನೌಕರರ ಆಸ್ಪತ್ರೆಗಳಿಗೆ ಸ್ಪಂದಿಸಲು ಸ್ಥಾಪನೆಗೊಂಡಿರುವ ಸಹಕಾರಿ ಸಂಘವು ಇಂದು 19ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೆಯುತ್ತಿದ್ದು, ಕಳೆದ ವರ್ಷ 36 ಲಕ್ಷದಷ್ಟು ಲಾಭಾಂಶವನ್ನು ಮುನ್ನಡೆಯುತ್ತಿರುವ ಬ್ಯಾಂಕ್ ಆಡಳಿತಾಧಿಕಾರಿಗಳು ಮತ್ತು ಪದಾಧಿಕಾರಿಗಳನ್ನು ಅಭಿನಂದಿಸುತ್ತೇನೆ. ನೌಕರರ ಸಂಘ ಮತ್ತು ಸಹಕಾರಿ ಸಂಘದ ಮೂಲಕ ಪ್ರತಿಭಾ ಪುರಸ್ಕಾರ ಮತ್ತು ಅನೇಕ ಸಾಮಾಜಿಕ ಸೇವೆಗಳನ್ನು ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಇಂತಹ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ಸೂಕ್ತ ಪ್ರತಿಭೆಗಳಿಗೆ ಮತ್ತಷ್ಟು ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ 90ರಷ್ಟು ಮತ್ತು ಪಿಯುಸಿಯಲ್ಲಿ ಶೇಕಡಾ 85ರಷ್ಟು ಫಲಿತಾಂಶವನ್ನು ತಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಕೋಆಪರೇಟಿವ್ ಸೊಸೈಟಿಯ ಮೂಲಕ ಸನ್ಮಾನಿತಗೊಂಡಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಪಾಲಕರೇ ಹಾಗೂ ಎಲ್ಲರಿಗೂ ಕೂಡ ನಾನು ಹಾರ್ದಿಕ ಅಭಿನಂದನೆಗಳನ್ನು ಹೇಳಕ್ಕೆ ತಿಳಿಸ್ತೇನೆ. ಯಾಕಂದ್ರೆ ಎಲ್ಲರೂ ಕೂಡ ತಾವು ತಮ್ಮ ಶೈಕ್ಷಣಿಕ ಘಟ್ಟದ ಪ್ರಮುಖ ಪರೀಕ್ಷೆಗಳಾಗಿರ್ತಕ್ಕಂಥ SSLC ಮತ್ತು PUC ಅತ್ಯುತ್ತಮ ಸಾಧನೆಯನ್ನು ಮಾಡಿದಿರಿ. ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಈಗ ತಾನೇ ಮಾನ್ಯ ವರದಿ ಸಾಹೇಬರು ವಾರ್ಷಿಕ ವರದಿಗಿಂತ ಸುದೀರ್ಘವಾಗಿ ಈ ಬ್ಯಾಂಕ್ ಇನ್ನೂ ಏನೇನು ಕ್ರಮ ಕೈಗೊಂಡ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಮ್ಮೆಲ್ಲರ ಮುಂದೆ ಹೇಳಿದ್ದಾರೆ. ಅವರ ಎಲ್ಲ ಸಲಹೆ ಸೂಚನೆಗಳನ್ನು ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯನ್ನು ಕೇಳಿ ಏನೇನು ಮಾಡಲಿಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡ್ರಿ ಅಂತ ಹೇಳುತ್ತಾ, ಜೊತೆಗೆ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಇವತ್ತು ಅವರ ಒಂದು ವಾರ್ಷಿಕ ವರದಿಯನ್ನು ನೋಡಿದಾಗ ಈ ಒಂದು ಸೊಸೈಟಿ ಆಗಿದ್ದರೂ ಕೂಡ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿಗೆ ಅದು ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಮನಗಾಣಬಹುದು. ಅತಿಥಿಗಳಾಗಿ ಭಾಗವಹಿಸಿದ ಅಭಿಯಂತರ ವೀರಣ್ಣ ವಾಲಿ ಮಾತನಾಡುತ್ತಾ, 19 ವರ್ಷಗಳ ಹಿಂದೆ ನೆಟ್ಟ ಸಸಿಯೊಂದು ಇಂದು ಹೆಮ್ಮರವಾಗಿ ಬೆಳೆದು 2 ವರ್ಷ ಕೋವಿಡ್ ಸಮಯದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಲು ಆಗಿರಲಿಲ್ಲ. ಇಂದು ಪ್ರತಿಭಾ ಪುರಸ್ಕಾರ ಪಡೆದ ಮಕ್ಕಳು ಮತ್ತು ಅವರ ಪೋಷಕರನ್ನು ಅಭಿನಂದಿಸುತ್ತೇನೆ. ನೌಕರರ ಮಕ್ಕಳಿಗೆ ಒಂದು ವೇದಿಕೆ ಒದಗಿಸುವ ಕೆಲಸ ಮಾಡಿದ ಬ್ಯಾಂಕ್ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಸರ್ಕಾರಿ ನೌಕರರ ವಿವಿಧೋದ್ದೇಶಗಳ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಮಕಾನಿ ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ನೌಕರರ ವಿವಿಧ ದೇಶಗಳ ಸಹಕಾರಿ ಸಂಘ ನಡೆದು ಬಂದ ಪ್ರಗತಿಯ ಹೆಜ್ಜೆಗಳನ್ನು ತಿಳಿಸಿದ ಅವರು, ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. ವಾರ್ಷಿಕ ವರದಿ ವಾಚನವನ್ನು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಶೇಖರ್ ಕರಬಸಪ್ಪಗೌಡ ವಾಚಿಸಿದರು. ಈ ವೇಳೆ ನಿವೃತ್ತಿ ಹೊಂದಿದ ಮತ್ತು ವರ್ಗಾವಣೆ ಹೊಂದಿದ ಸರ್ಕಾರಿ ನೌಕರರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು SSLC ಹಾಗೂ PUCಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ಪ್ರವೀಣ್ ಪಾಟೀಲ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಪ್ರಭಾರ ಅಧ್ಯಕ್ಷ ಉದಯಗೌಡ ಪಾಟೀಲ್, ಕಾನೂನು ಸಲಹೆಗಾರ KA ವನಜಗೋಳ್, ಲೆಕ್ಕ ಪರಿಶೋಧಕ ಸಂತೋಷ್ ಲಟ್ಟೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಹುಂಡೇಕಾರ್, SG ಹಿರೇಮಠ್, ರಾಮಣ್ಣ ಧರಿಗೌಡರ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. AR ಸವದಿ ಸ್ವಾಗತಿಸಿದರು. MS ಗೂಳಪ್ಪನವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಚಿದಾನಂದ್ ಬಡವಗೋಳ್ ವಂದಿಸಿದರು. ICB ನ್ಯೂಸ್ಗಾಗಿ ಅಥನಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ.